नमस्ते वीक्षकरे, सहकार सप्ताह नम संघ नम हेमे कार्यक्रम के तमगेल्लरिगू स्वागत। नावीग सिरियार व्यवसाय सेवा सहकारी संघ परिचयवन्नु माडिकोळ्ळता इद्देवे। इल्लिन गण्यरु ई ओंदु संघद बग्गे तम्म अभिप्रायगळन्नु हंचिकोळ्ळता इद्दारे। ई ओंदु कार्यक्रमवन्नु नोडोण, बन्नि। बि प्रदीप बल्ला अध्यक्षरु सिरियार व्यवसाय सेवा सहकारी बैंक संघ। नम्म संघवु 4/9/76 स्थापनेयागि नम्म हिरियरादंत कोळकेबीलू नरसिंह शेट्टियवरु सण्ण ओंदु गुडिसलिनल्लि एत्तिनट्टियल्लि ई संघवन्न स्थापने माडिदरु। अल्लि अवरु आ नारायणमश स्थळदल्लि स्थापने माडि नंतर आ अल्लिंद अल्ले स्वल्प हत्तिरदल्लि अंत सरकारी जागदल्लि ओंदु सण्ण ओंदु हंचिन माडिन संस्थेयन्नु स्थापिसिदरु। अल्लिंद ನಮ್ಮ ಸಂಸ್ಥೆಯು ಸುಮಾರು ಈಗ 44 ವರ್ಷದ ಟೈಮ್ ಆಗಿದೆ। ಈಗ 44 ವರ್ಷದಿಂದ 44 ವರ್ಷದಿಂದ ಈ ಸಂಸ್ಥೆ ಇಲ್ಲಿಗೆ ನಡೆದು ಬಂದಿದೆ। ಅಲ್ಲಿ ಸಣ್ಣ ಹಳ್ಳಿಯಲ್ಲಿ ನಡೆದಿದ್ದು ಸುಮಾರು ಒಂದು ಆವಾಗ ಒಂದು 2000 ರೂಪಾಯಿ ಸಾಲ ಇದ್ದು ಒಂದು 2.5 ಸಾವಿರ ಡೆಪಾಸಿಟ್ ಇದ್ದಿತ್ತೇನು ಆ ಟೈಮಿನಲ್ಲಿ। ಈಗ ನಾವು ಬೃಹದಾಕಾರವಾಗಿ ಬೆಳೆದು ಸುಮಾರು 71 ಕೋಟಿ ಡೆಪಾಸಿಟ್ ಅನ್ನು ಹೊಂದಿದ್ದು ನಮ್ಮ ಸಂಸ್ಥೆಯು ಆರ್ಥಿಕವಾಗಿ ಸದೃಢವಾದದ್ರಿಂದ 75 ಕೋಟಿ ಸಾಲವನ್ನು ನೀಡಿರುತ್ತೇವೆ। ಸುಮಾರು 4 ಕೋಟಿ ಸಾಲವನ್ನು ಸಂಸ್ಥೆ ಹೆಚ್ಚಿಗೆ ಸಾಲವನ್ನು ನೀಡಿದ್ದೇವೆ, ಯಾಕಂದ್ರೆ ಸಂಸ್ಥೆಯು ಲಾಭದಾಯಕವಾಗಿರುವುದರಿಂದ। ಸಂಸ್ಥೆಯು 2076 ರಲ್ಲಿ ಪ್ರಾರಂಭವಾಗಿದ್ದರೂ ಕೂಡ 1999 ರವರೆಗೂ ಸಂಸ್ಥೆಯು ನಷ್ಟದಲ್ಲಿತ್ತು। ಸಂಸ್ಥೆಯು ಈ ನಷ್ಟದಲ್ಲಿದ್ದಂತ ಸಂಸ್ಥೆಯು 1999 ರಲ್ಲಿ ಸುಮಾರು 180,000 ಲಾಭಕ್ಕೆ ಬಂತು। ನಂತರ ಪ್ರತಿ ವರ್ಷ ಲಾಭವನ್ನು ಹೆಚ್ಚಿಸಿಕೊಂಡು ಕಳೆದ ಬಾರಿ 89 ಲಕ್ಷ ಲಾಭವನ್ನು ಪಡೆದಿದ್ದು ಈ ಬಾರಿ 2020ನೇ ಇಸವಿಯಲ್ಲಿ ಕೂಡ ಇಂತಹ ಕೋವಿಡ್ ನ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ನಾವು 80 ಲಕ್ಷ ಲಾಭವನ್ನು ಈ ಸಂಸ್ಥೆಯು ಗಳಿಸಿರುತ್ತದೆ। ಅದು ಅಲ್ಲದೆ ನಾವು ಈ ಸಂಸ್ಥೆಯಿಂದ ಉಡುಪಿ ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರಿಗೆ ಕೃಷಿ ಸಾಲವನ್ನು ನಿಬ್ಬಡಿಯಲ್ಲಿ ನೀಡಿದ್ದು ಸುಮಾರು 13 ಕೋಟಿ ರೂಪಾಯಿ ಸರ್ಕಾರದ ಎನ್ಸಿ ಮುಖಾಂತರ ಈ ಸಂಸ್ಥೆಯು ರೈತರಿಗೆ ಸಾಲವನ್ನು ನೀಡಿರುತ್ತದೆ। ಇದರಿಂದಾಗಿ ಸುಮಾರು 1800 ರೈತರಿಗೆ ಸರ್ಕಾರದಿಂದ ರೈತರಿಗೆ ಬಡ್ಡಿ ಮನ್ನಾದ ಈ ಸಾಲವನ್ನ ಬಡ್ಡಿ ಇಲ್ಲದೆ ನೀಡಿದ್ದು ಬಡ್ಡಿಯನ್ನ ಸರ್ಕಾರ ನೀಡುತ್ತದೆ। ಇದು ಸುಮಾರು 13 ಕೋಟಿಗೆ ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಬಡ್ಡಿಯನ್ನ ಸರ್ಕಾರ ನಮ್ಮ ಸಂಸ್ಥೆಗೂ ನೀಡಿರುತ್ತದೆ, ಯಾಕಂದ್ರೆ ನಾವು ರೈತರತ್ರ ಬಡ್ಡಿ ತಕೊಳ್ಳಕ್ಕೆ ಇಲ್ಲ। 1 ಲಕ್ಷವನ್ನ ಸಾಲ ಕೊಟ್ಟರೆ 1 ಲಕ್ಷವನ್ನೇ ವಾಪಸ್ ಕೊಡಬೇಕು, ಅದರ ಉಳಿದ ಹಣವನ್ನ ಸರ್ಕಾರ ನಮಗೆ ಬಡ್ಡಿಯನ್ನ ಸರ್ಕಾರ ನೀಡುತ್ತದೆ। ಸುಮಾರು 2 ಕೋಟಿ ರೂಪಾಯಿನ ಪ್ರತಿ ವರ್ಷ ಈ ಸರ್ಕಾರ ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಈ ಬ್ಯಾಂಕಿನ ವ್ಯಾಪ್ತಿಯ ರೈತರಿಗೆ ನೀಡಿರುತ್ತದೆ। ಅದು ಅಲ್ಲದೆ ನಮ್ಮ ಸಂಸ್ಥೆ ಮುಖಾಂತರ ಎಲ್ಲಾ 180 ಸ್ವಸಹಾಯ ಗುಂಪುಗಳಿವೆ, ಆ ಗುಂಪುಗಳ ಮುಖಾಂತರ ಸುಮಾರು 2 ಕೋಟಿ ಸಾಲವನ್ನು ನೀಡಿರುತ್ತೇವೆ। ಮತ್ತೆ ನಮ್ಮಲ್ಲಿ ವೀಗ ವಾಹನ ಸಾಲ ಚಿನ್ನಾಭರಣ ಸಾಲ ಎಲ್ಲವನ್ನು ಅತಿ ಕಡಿಮೆ ಬಡ್ಡಿಯಲ್ಲಿ ರೈತರಿಗೆ ನೀಡಿದ್ದು ಉತ್ತಮವಾದ ಸೇವೆಯನ್ನು ನಾವು ನೀಡಿರುತ್ತೇವೆ। ಅದು ಅಲ್ಲದೆ ನಮ್ಮ ಸಂಸ್ಥೆಯು ಈಗ ಬೃಹದಾಕಾರವಾಗಿ ಬೆಳೆದಿದ್ದು 4 ಶಾಖೆಗಳಿದ್ದು ಒಂದು ಸಿರಿಯಾರ, ಎರಡನೇದು ಎಡತಾಡಿ, ಮೂರನೇದು ಕಾವುಡಿ, ನಾಲ್ಕನೇ ಶಾಖೆ ಅಚಲಾಡಿ। ಪ್ರಧಾನ ಕಚೇರಿಯನ್ನು ನಾವು ಈಗ ಸೈಬರ್ಗಟ್ಟೆಯಲ್ಲಿ ಮಾಡಿಕೊಂಡಿರುತ್ತೇವೆ। ಇನ್ನು ಈಗ ನಮಗೆ ಇನ್ನು ನಾವು ಈ ಸಹಕಾರಿ ಸಪ್ತಾಹದ ಹಾಗೆ ಹೇಳುವುದೇನೆಂದರೆ ಉತ್ತಮವಾದಂಥ ಸರ್ಕಾರದ ಎಲ್ಲ ಯೋಜನೆಗಳನ್ನು ಈ ಸಂಸ್ಥೆಗಳ ಮುಖಾಂತರ ನೇರವಾಗಿ ನೀಡಿದಲ್ಲಿ ಯಾವುದೇ ಜನರಿಗೆ ಯಾವುದೇ ರೀತಿಯ 1 ರೂಪಾಯಿಯನ್ನು ಸರ್ಕಾರ ನೀಡಿದರೂ ನೇರವಾಗಿ 1 ರೂಪಾಯಿಯನ್ನು ರೈತರಿಗೆ ನೀಡುವಂಥ ಅದು ಇದ್ದರೆ ಸಹಕಾರಿ ಸಂಸ್ಥೆಗಳ ಮುಖಾಂತರ ಮಾತ್ರ, ಇಲ್ಲದೇ ಇದ್ದರೆ ಸರ್ಕಾರದ ಹಣ
ಬೇರೆ ಬೇರೆ ವ್ಯವಸ್ಥೆಯಲ್ಲಿ ದುರುಪಯೋಗ ಹೋಗ್ತದೆ. ಉದಾಹರಣೆಗೆ ನಾವು ಈಗ ನಿಮಗೆ ನಮ್ಮಲ್ಲಿ ಹಾಲು ಉತ್ಪಾದಕರಿಗೆ ನಮ್ಮಲ್ಲಿ ಈಗ ಅವರಿಗೆ ಸಬ್ಸಿಡಿಯನ್ನು 5 ರೂಪಾಯಿಯನ್ನು ಕೊಡ್ತೀವಿ. ಅದನ್ನು ಹಾಲು ಉತ್ಪಾದಕರಿಗೆ ದಿನ ಒಬ್ಬ 10 ಲೀಟರ್ ಹಾಲನ್ನು ನೀಡಿದಲ್ಲಿ ದಿನಕ್ಕೆ 50 ರೂಪಾಯಿ ಸರ್ಕಾರ ನೀಡ್ತದೆ. ಅಂದರೆ ಅವನಿಗೆ ತಿಂಗಳಿಗೆ 1,500 ರೂಪಾಯಿ ಸರ್ಕಾರ ಕೊಡ್ತದೆ. ಆ ಹಣವನ್ನು 1,500 ರೂಪಾಯಿನ ಬೆಂಗಳೂರಿನಲ್ಲಿ 1,500 ಕೊಟ್ಟರೆ ಅದು ನೇರವಾಗಿ ಇಲ್ಲಿಯೂ ಸಮೇತ ರೈತರ ಖಾತೆಗೆ ಹೋಗ್ತದೆ. ಯಾಕಂದರೆ 1 ರೂಪಾಯಿಯೂ ಆಚೆಚೆ ಆಗುವುದಿಲ್ಲ. ಇದು ಸಹಕಾರಿ ಸಂಘದ ಸಹಕಾರಿಗಳ ತತ್ವ ಇದೆ. ಯಾಕಂದರೆ ಸಹಕಾರ ಅಂದರೆ ರೈತರನ್ನು ಮೇಲೆತ್ತಲು ಒಂದು ಒಳ್ಳೆಯ ಸಮಯ. ಯಾಕಂದರೆ ರೈತರು ಈ ನಮ್ಮ ದೇಶದಲ್ಲಿ ಈ ಹಲವು ರೀತಿಯಲ್ಲಿ ಕಷ್ಟಗಳಿಗೆ ಕಾಪಾಡ್ತಾ ಇರ್ತಾರೆ, ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿರುತ್ತಾರೆ. ಅವರನ್ನು ಮೇಲೆತ್ತಲು ಇಂತಹ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಸಹಕಾರಿ ಸಂಸ್ಥೆಗಳು ಉತ್ತಮವಾಗಿ ಕೆಲಸ ಮಾಡಿದಲ್ಲಿ ರೈತರನ್ನು ಮೇಲೆತ್ತಲು ಅನುಕೂಲವಾಗುತ್ತದೆ. ಕೆ ಚಂದ್ರಶೇಖರ್ ಶೆಟ್ಟಿ, ಜನರಲ್ ಮ್ಯಾನೇಜರ್, ಸಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸೈಬರ್ಕಟ್ಟೆ. 1/9/1976 ನಮ್ಮ ಈ ಸಂಸ್ಥೆ ಉದ್ಘಾಟನೆಗೊಂಡಿತ್ತು. ನರಸಿಂಹ ಶೆಟ್ಟಿಯವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು ಆ ಸಮಯದಲ್ಲಿ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಉಂಟು ಡೆಪಾಸಿಟ್ ಅನ್ನು ಮಾಡುವಾಗ. ಆದರೂ ಸಹ ಉತ್ತಮ ರೀತಿಯಲ್ಲಿ ಅವರು ಅದನ್ನು ಸ್ಥಾಪನೆ ಮಾಡಿ ಅದನ್ನು ನಮ್ಮ ಈ ಸಂಘದ ಯಶಸ್ವಿಗೆ ಅವರು ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸುಮಾರು ಈಗ 71 ಕೋಟಿ ಡೆಪಾಸಿಟ್ ಇದೆ. 75 ಕೋಟಿ ಸಾಲವನ್ನು ನಾವು ನೀಡಿದ್ದೇವೆ. ಮತ್ತು ನಮ್ಮದು ಕಳೆದ ಸಾಲಿನಲ್ಲಿ 98% ವಸೂಲಾತಿಯನ್ನು ಮಾಡಿದ್ದೇವೆ. ಈ ಸಲವೂ ಸಹ ನಾವು ಈಗ 92% ವಸೂಲಾತಿಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಅದೇ ರೀತಿಯಲ್ಲಿ ನಾವು 4 ಬ್ರ್ಯಾಂಚ್ಗಳನ್ನು ಹೊಂದಿದ್ದೇವೆ. ಕಾವಡಿ, ಎಡ್ತಾಡಿ, ಸಿರಿಯಾರ, ಸೈಬರ್ಕಟ್ಟೆ ಸಿರಿಯಾರ ಮತ್ತು ಅಚಿಲಾಡಿ. ಈ ಎಲ್ಲ ಸಂಸ್ಥೆಯು ಭಾಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಹಾಗೆ ನಮ್ಮ ಈ ಸಂಸ್ಥೆ ಏಳಿಗೆಗೆ ಪ್ರಮುಖ ಕಾರಣಕರ್ತರಂದರೆ ಸರ್ವ ಸದಸ್ಯರು. ಈ ಸದಸ್ಯರ ಒಂದು ಸಲಹೆ ಸೂಚನೆ ಮತ್ತು ಹಾಗೂ ಅವರ ಒಂದು ಸಹಕಾರದಿಂದ ನಮ್ಮ ಈ ಸಂಸ್ಥೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ನಮಗೆ 24 ಜನ ಸಿಬ್ಬಂದಿಗಳಿದ್ದಾರೆ ನಾನು ಸೇರಿ. ಈ ಸಿಬ್ಬಂದಿಗಳು ಉತ್ತಮವಾದಂಥ ಸರ್ವಿಸನ್ನು ಜನರಿಗೆ ಕೊಟ್ಟು ಹಾಗೆ ನಮಗೆಲ್ಲರಿಗೂ ನನಗೂ ಸಹ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು ಇವತ್ತು ಈ ಸಂಘದ ಏಳಿಗೆಗೆ ಅತಿ ಪ್ರಾಮುಖ್ಯ ಕಾರಣಕರ್ತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬೊಬ್ಬ ಸಿಬ್ಬಂದಿಯೂ ಸಹ ತಾಮುಂದೆ ಅನ್ನುವಂಥ ರೀತಿಯಲ್ಲಿ ಈ ಕೆಲಸವನ್ನು ನಿರ್ವಹಿಸಿಕೊಂಡು ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರು ನನಗೆ ಹಗಲಿರುಳು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರುಗಳು ಸಹ ಉತ್ತಮ ರೀತಿಯಲ್ಲಿ ಸಹ ಇವತ್ತು ನಮಗೆ ವಸೂಲಾತಿಯಲ್ಲಿರ್ಬೋದು, ಡೆಪಾಸಿಟ್ ಕಲೆಕ್ಷನ್ ಇರ್ಬೋದು, ಎಲ್ಲ ರೀತಿಯಲ್ಲಿಯೂ ಸಹ ಉತ್ತಮವಾದಂಥ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಸಂಘದ ಪ್ರಥಮ ಸೆಕ್ರೆಟರಿಯಾಗಿ ಬಿ ಕೆ ಶೇಖರ್ ಅವರು ತಳಹದಿಯನ್ನು ಹಾಕಿದ್ದಾರೆ. ಅವರು ಉತ್ತಮ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಅದನಂತರ ಗೋಪಾಲಾಚಾರ್ಯರು, ಎಡತಾಡಿ ಇವರೂ ಸಹ ಈ ಸಂಸ್ಥೆಯ ಏಳಿಗೆಗೆ ಭಾಳಷ್ಟು ದುಡಿದಿದ್ದಾರೆ. ನಾನು 1/2/2018 ಚಾರ್ಜ್ ತಗೊಂಡು 2 ವರ್ಷ ಆಗಿದೆ. ಈಗ 3ನೇ ವರ್ಷಕ್ಕೆ ಫೆಬ್ರವರಿಗೆ 3 ವರ್ಷ ಆಗ್ತದೆ. ಆದ್ದರಿಂದ ನಾನು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಹ ಇವತ್ತು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಜನರಿಗೂ ಸಹ ಸಹಕಾರವನ್ನು ನಾವು ಕೊಡ್ತಾ ಇದ್ದೇನೆ. ಇದು ಇವತ್ತು ನಮ್ಮ ಈ ಸಂಸ್ಥೆ 13 ಕೋಟಿಗಿಂತಲೂ ಜಾಸ್ತಿ ಕೃಷಿ ಸಾಲವನ್ನು ಕೊಟ್ಟು ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಉತ್ತಮ ಸಹಕಾರಿ ಸಂಘ ಎನ್ನುವಂಥ ಖ್ಯಾತಿಯನ್ನು ಸಹ ಗಳಿಸಿದೆ. ಅದು ನಮ್ಮ ಈ ಸಂಸ್ಥೆಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ನಾವು ನಮ್ಮ ಜನರಿಗೆ ಬೇಕಾದಂಥ ರೇಷನ್ ವಿತರಣೆಯನ್ನು ಸಹ ನಮ್ಮ 4 ಬ್ರ್ಯಾಂಚ್ಗಳಲ್ಲಿ ಮಾಡ್ತಾ ಇದ್ದೇವೆ. ಅದು ಸಹ ಉತ್ತಮ ರೀತಿಯಲ್ಲಿ ನೆರವೇರ್ತಾ ಇದೆ. ಯಾವುದೇ ಒಂದು ರೀತಿಯ ದುರುಪಯೋಗ ಇಲ್ಲದೆ ಇವತ್ತು ನಮ್ಮ ಸಂಸ್ಥೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮತ್ತು ಅದಲ್ಲದೆ ನಮಗೆ ಈ ಡೆಪಾಸಿಟ್ ಕೊಟ್ಟಂಥ ಎಲ್ಲ ಇವತ್ತು ಅವರು ಸಹ ಅವರಿಗೂ ಸಹ ಒಂದು ಶುಭಾಶಯವನ್ನು ಕೋರಬೇಕಾಗ್ತದೆ. ಅದೇ ರೀತಿಯಲ್ಲಿ ಮತ್ತು ನಮ್ಮ ಈ ಸಂಸ್ಥೆಗೆ ಸಿಬ್ಬಂದಿಗಳಿರ್ಬೋದು ಮತ್ತು ನಿರ್ದೇಶಕಗಳಿರ್ಬೋದು ಎಲ್ಲರೂ ಸಹ ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಘದ ವ್ಯಾಪ್ತಿಯಲ್ಲಿ
ಐದು ಹಾಲ್ ಡೈರಿಗಳಿದ್ದು ಅವರ ಹಾಲ್ ಡೈರಿಯ ಪೇಮೆಂಟ್ಗಳು ನಾವೇ ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಅವರಿಗೆ ಪಶುಸಂಗೋಪನೆ ಸಾಲಗಳನ್ನು ಸಹ ಈ ಇತ್ತೀಚಿನ ದಿನಗಳಲ್ಲಿ ನಾವು ಕೊಡ್ತಾ ಇದ್ದೇವೆ ಇದರಿಂದ ಅವರ ಕಷ್ಟದ ಬವಣೆಗಳನ್ನು ಸಹ ಇವತ್ತು ನಾವು ನೀಗಿಸಲು ಈ ಸಂಸ್ಥೆ ಸಹಕಾರಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಹಾಸಭೆಯಲ್ಲಿ ಕೃಷಿಕ ಉತ್ತಮ ಕೃಷಿಕರನ್ನು ಇವತ್ತು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೇವೆ ಕಳೆದ ಸಾಲಿನಲ್ಲಿ 5 ಜನರಿಗೆ ಸನ್ಮಾನ ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಿಗೂ ಹೆಚ್ಚು ಹೆಚ್ಚಾಗಿ ಈ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಸಂಸ್ಥೆ ಬಹಳಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತ ಹಾಗೆ ಸಹಕಾರಿ ಸಪ್ತದ ಬಗ್ಗೆಯೂ ಸಹ ಒಂದು ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ನಾನು ಚಂದ್ರಪಾಣ ಅಂತೇಳಿ ಶ್ರೀಹಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನಲ್ಲಿ ಲೆಕ್ಕಿಗನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು ಬಂದ ತಾರೀಕಿನಿಂದ ಈ ಸಂಸ್ಥೆಯ ವ್ಯವಹಾರವನ್ನು ನೋಡುವಾಗ ನಮ್ಮ ಆಡಳಿತ ಮಂಡಳಿ ಆಗಲಿ ನಮ್ಮ ಜನರಲ್ ಮ್ಯಾನೇಜರ್ ಆಗಲಿ ಎಲ್ಲರೂ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಒಟ್ಟು ಸಿಬ್ಬಂದಿ ವರ್ಗ ಈಗ 24 ಜನ ಇದ್ದಾರೆ 24 ಜನರಲ್ಲಿ ಎಲ್ಲ ಒಂದು ಒಳ್ಳೆಯ ರೀತಿಯ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದಾರೆ ನಮ್ಮ ಜನರಲ್ ಮ್ಯಾನೇಜರ್ ಆಗಿ ಈಗ ಕೆ ಚಂದ್ರಶೇಖರ್ ಶೆಟ್ಟಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರ ಒಂದು ಸಹಕಾರದಿಂದ ನಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದಕ್ಕೆ ನಮ್ಮ ಕಾರಣ ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರವೃಂದದವರು ಎಲ್ಲ ನೌಕರರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೆಲವು ಸಂದರ್ಭದಲ್ಲಿ ರಜೆಯ ದಿನದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತದೆ ಹೆಚ್ಚಿನ ಸರ್ಕಾರದ ಕೆಲವೊಂದು ಒತ್ತಡದಿಂದ ಆವಾಗ ಸಹ ನಮ್ಮ ನೌಕರರು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮಲ್ಲಿ ಈಗ 71 ಕೋಟಿ ಡೆಪಾಸಿಟ್ ಇದೆ ಅದಲ್ಲದೆ ನಾವು ಒಂದು 14 ಕೋಟಿ ನಾವು HDFC ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಅನ್ನು ಮಾಡಿದ್ದೇವೆ ಮತ್ತೆ ನಮ್ಮಲ್ಲಿ ಈಗ 75 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ ಈ ಸಾಲವನ್ನು ನಾವು ನಮ್ಮ ನೌಕರರ ಸಹಕಾರದಿಂದ ಒಳ್ಳೆ ರೀತಿಯ ರಿಕವರಿಯನ್ನು ಮಾಡ್ತಾ ಇದ್ದೇವೆ ನಾವು ಸಾಧಾರಣ ಈಗ ಇವತ್ತಿನ ತಾರೀಕಿಗೆ ಹೇಳೋದಿದ್ರೆ 93% ರಿಕವರಿಯನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಒಂದು ಈ ಸಂಸ್ಥೆ ಎನ್ನುವಂಥದ್ದು ಹುಟ್ಟಿನಿಂದ ಇವತ್ತಿನವರೆಗೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆದು ಬಂದಿದೆ ಎಲ್ಲ ಕೃಷಿಕ ವರ್ಗದವರು ಹಾಗೂ ನಮ್ಮ ಸದಸ್ಯರು ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮ ಲಾಭಾಂಶ ಕೂಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನಾವು ಸಂತೋಷ ಪಡಬೇಕಾಗ್ತದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಸದಸ್ಯರು ಅಂತೂ ಮತ್ತು ನಮಗೆ ಸಹಕಾರವನ್ನು ಕೊಡುವಂಥ ಆಡಳಿತ ಮಂಡಳಿಯವರು ಇವರೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಮುಂದೆ ನಡೀತಾ ಇದೆ ಇನ್ನೂ ಸಹ ಸದಸ್ಯರ ಹಾಗೂ ಆಡಳಿತ ಮಂಡಳಿ ಸಹಕಾರದಿಂದ ಉನ್ನತ ಮಟ್ಟದಲ್ಲಿ ಸಂಸ್ಥೆಯನ್ನು ಕೊಂಡೊಯ್ಯೋದಕ್ಕಾಗಿ ಎಲ್ಲ ನೌಕರರು ಬಂದವರು ಹಾಗೂ ನೌಕರರು ಬಂದವರು ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳುತ್ತಾ ನಮ್ಮ ಸಂಸ್ಥೆ ಈಗ ಕೃಷಿಕರ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇದೆ ಈಗ ಕೃಷಿಕರಿಗೆ ಬೆಳೆ ಸಾಲವಾಗಿ ನಾವು 13 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ ಇದು ಪ್ರತಿ ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಸಾಲವನ್ನು ಕೃಷಿಕರ ಉಪಯೋಗಕ್ಕಾಗಿ ನಾವು ಕೊಡ್ತಾ ಇದ್ದೇವೆ ಹಾಗೂ ಇನ್ನಿತರ ಸೇವೆಗಳನ್ನು ನಾವು ಸದಸ್ಯರಿಗಾಗಿ ಮಾಡ್ತಾ ಇದ್ದೇವೆ ಇಷ್ಟನ್ನು ಹೇಳುತ್ತಾ ಹಾಗೆ ಮುಂಬರುವ ಸಹಕಾರಿ ಸತ್ವಕ್ಕೂ ಶುಭಾಶಯವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನನ್ನ ಹೆಸರು ರವೀಂದ್ರನಾಥ್ ಶೆಟ್ಟಿ ಕೊಳಕೆಬೇಲು ಈ ಬ್ಯಾಂಕ್ ಸ್ಟಾರ್ಟ್ ಆದ ಅಂದಿನಿಂದ ನಾನು ಇದರ ಸದಸ್ಯನಾಗಿದ್ದೇನೆ ಆಗ ಪ್ರಥಮವಾಗಿ ಇದು ಸ್ವಲ್ಪ ಕಷ್ಟದಿಂದ ಮೇಲೆ ಬಂದ ಬ್ಯಾಂಕು ಈಗ ಮಾತ್ರ ನಾವು ಈ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಮ್ಮ ಕೋಆಪರೇಟಿವ್ ಬ್ಯಾಂಕು ತುಂಬ ಬೆಳವಣಿಗೆ ಆಗಿದೆ ಅಭಿವೃದ್ಧಿ ಆಗಿದೆ ಜನರಿಗೆ ತುಂಬ ಅನುಕೂಲವಾಗಿದೆ ಹಾಗೆ ಒಂದು ಒಳ್ಳೆ ಈಗ ಸದ್ಯಕ್ಕೆ ಒಂದು ಒಳ್ಳೆ ಸಿಬ್ಬಂದಿಗಳು ಮ್ಯಾನೇಜರು ಹಾಗೆ ನಮ್ಮ ಒಬ್ಬ ಪ್ರತಿಭಾವಂತ ಅಧ್ಯಕ್ಷನೂ ಸಹ ಆಗಿದ್ದಾರೆ ಹಾಗೆ ಈ ಊರು ಈ ಭಾಗದ 4 ಗ್ರಾಮಕ್ಕೆ ಇದು ತುಂಬ ಅನುಕೂಲವಾಗಿದೆ
ಇಲ್ಲಿಯ ಎಲ್ಲಾ ಕಮರ್ಷಿಯಲ್ ಬ್ಯಾಂಕಿಗೆ ಇದು ಸ್ಪರ್ಧೆ ಆಗಿದೆ. ಒಂದು ಮಾತು ಹೆಚ್ಚಿಗೆ ಹೇಳ್ಬೋದು ನಾನು, ಎಲ್ಲ ಬ್ಯಾಂಕ್ಗಿಂತ ಇಲ್ಲಿ ತುಂಬ ಉತ್ತಮವಾದ ಸರ್ವಿಸ್ ಹಾಗೂ ಬ್ಯಾಂಕಿನವರು ಸೇವೆ ನಮ್ಮ ಈ ನಾಲ್ಕು ಗ್ರಾಮಕ್ಕೆ ಎಲ್ರಿಗೂ ತುಂಬ ಏನಂತ ಹೇಳಿದರೆ ಒಂದು ಉಪಯೋಗ. ಮತ್ತು ಈ ಬ್ಯಾಂಕ್ ತುಂಬ ಆಶಾಕಿರಣವಾಗಿದೆ. ಇನ್ನೂ ಸಹ ಈ ಬ್ಯಾಂಕ್ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ, ಶ್ರೀಯುತ ಪ್ರದೀಪ್ ಬಲ್ಲಾಳ್ರ ನೇತೃತ್ವದಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ನಾನು ಒಂದೆರಡು ಮಾತನ್ನು ಹೇಳಲು ಬಯಸ್ತೇನೆ. ನಮಸ್ತೆ, ನಾನು ರವೀಂದ್ರ ಅಂತೇಳಿ ಶಿರಿಯಾರ. ಇಲ್ಲಿಯ ಶಿರಿಯಾರ ಸಹಕಾರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರುವಂತಹ ನವೋದಯ ಸ್ವಸಹಾಯ ಸಂಘಗಳ ಪ್ರೇರಕನು. ಕಳೆದ ಒಂದು 4 ವರ್ಷಗಳಿಂದ ನಾನು ಇಲ್ಲಿ ಪ್ರೇರಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಕನಸಿನ ಕಾರ್ಯಕ್ರಮವಾದಂತಹ ನವೋದಯ ಸ್ವಸಹಾಯ ಸಂಘದ ಮುಖೇನವಾಗಿ ಇಲ್ಲಿ ಸ್ಥಳೀಯ 5 ಸಹಕಾರಿ ಶಾಖೆಯ ವ್ಯಾಪ್ತಿಯಲ್ಲಿ ನವೋದಯ ಸಂಘಗಳನ್ನು ರಚಿಸಿಕೊಂಡು ಕಳೆದ 20 ವರ್ಷಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂತಹ ಸ್ವಸಹಾಯ ಸಂಘದ ಮುಖೇನವಾಗಿ ಇಲ್ಲಿ ಪ್ರತಿ ಗ್ರಾಮೀಣ ಪ್ರದೇಶದ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿರ್ತದೆ ಈ ಒಂದು ಸಹಕಾರಿ ಸಂಘ. ಅಂತೆಯೇ ಸ್ಥಳೀಯ ಜನರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟುಕೊಂಡು ಹಾಗೂ ಕೃಷಿ ಉದ್ದೇಶಿತ ಸ್ವ ಉದ್ಯೋಗ ವಿಚಾರವಾಗಿ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಅಭಿವೃದ್ಧಿಗೆ ಪೂರಕವಾಗುವಂತೆ ಇಲ್ಲಿಯ ಸ್ಥಳೀಯ ಸಹಕಾರಿ ಸಂಘವಾದಂತಹ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರ ಸಂಘವು ಪೂರ್ಣ ರೀತಿಯಾದಂತಹ ಸಹಕಾರವನ್ನು ನೀಡಿರ್ತಾರೆ. ಹಾಗೆ ನಮ್ಮ ಇಲ್ಲಿಯ ಸ್ಥಳೀಯ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೆ ಅಧ್ಯಕ್ಷರು ಹಾಗೆ ಆಡಳಿತ ಮಂಡಳಿಯವರು ಕೂಡ ನಮ್ಮ ಈ ಒಂದು ಸ್ವಸಹಾಯ ಸಂಘಗಳಿಗೆ ಯಾವಾಗಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಸಂಘದ ಹಿತದೃಷ್ಟಿಯಿಂದ ಸಂಘದಲ್ಲಿ ಚೈತನ್ಯ ವಿಮೆ ಅನ್ನುವಂಥ ಯೋಜನೆಗಳು, ಹಾಗೆ ಸಂಘದಲ್ಲಿ ಸಾಲದ ವಿಚಾರವಾಗಿ ಇರಬಹುದು, ಹಾಗೆ ಅವರಿಗೆ ಸೂಕ್ತ ರೀತಿಯಲ್ಲಿ ಮಾಹಿತಿ ಮಾರ್ಗದರ್ಶನ ನೀಡುವಂಥದ್ದಿರಬಹುದು, ದಾಖಲಾತಿಗಳ ವಿಚಾರದಲ್ಲಿ ಇರಬಹುದು, ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನಮ್ಮ ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ನಿಂದಲೂ ಕೂಡ ಹಾಗೂ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎಲ್ಲ ಶಾಖೆಗಳ ಮ್ಯಾನೇಜರ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕೂಡ ಸಹಕಾರವನ್ನು ನೀಡುತ್ತಿದ್ದಾರೆ. ಹಾಗೆ ಈ ಒಂದು ಸಹಕಾರಿ ಸಂಘದ ಮುಖೇನವಾಗಿ ಸ್ವಸಹಾಯ ಸಂಘಗಳಿಗೆ ಇಲ್ಲಿಯ ಸಹಕಾರಿ ಸಂಘದ ಎಲ್ಲ ಶಾಖೆಯ ಸಿಬ್ಬಂದಿ ವರ್ಗದವರು ಕೂಡ ತುಂಬ ರೀತಿಯಲ್ಲಿ ಸಹಕಾರವನ್ನು ನೀಡ್ತಿದ್ದಾರೆ. ಈ ರೀತಿಯಲ್ಲಿ ತುಂಬ ಅನುಕೂಲ ಆಗ್ತಾ ಇದೆ. ಹಾಗೆ ಗ್ರಾಹಕರ ವಿಚಾರವಾಗಿಯೂ ಕೂಡ ನಮ್ಮ ಈ ಒಂದು ಸಹಕಾರಿ ಸಂಘದ ಮುಖೇನವಾಗಿ ಇಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಈ ಹಿಂದಿನ ಸ್ಥಿತಿಗತಿಗಳನ್ನು ನೋಡಿದರೆ ಜನರಿಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಒಂದು 10,000 ರೂಪಾಯಿ ಸಾಲ ತಗೊಳ್ಬೇಕಂತ ಹೇಳಿದ್ರು ಕೂಡ ಏನು ಯಾರು ಮುಖಂಡರು ಇರ್ತಾರೆ, ಸ್ಥಳೀಯ ಮುಖಂಡರು, ಅವರು ಸಹಿಯೇ ಬೇಕು ಹಾಗೆ ಅನ್ನುವಂಥ ವಿಚಾರ. ಈಗಿನ ಹಂತದಲ್ಲಿ ಕೇಳೋದಿದ್ರೆ ಈಗ ಸಾಮಾನ್ಯ ಒಬ್ಬ ವ್ಯಕ್ತಿಯು ಕೂಡ ಅಲ್ಲಿ ಒಂದು ಸಾಲಕ್ಕೆ ಭದ್ರತೆಯಾಗಿ ನಿಲ್ಬಹುದು ಅನ್ನುವಂಥ ವಿಚಾರವನ್ನು ಈ ಒಂದು ಸಂಸ್ಥೆಯಲ್ಲಿ ಅನುಕೂಲಕರವಾಗಿರ್ತದೆ. ಹಾಗೆಯೇ ಈ ಒಂದು ಸ್ವಸಹಾಯ ಸಂಘಗಳು ಬಂದಿರೋದ್ರಿಂದಾಗಿ ಈ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬ ಸಹಕಾರಿಯಾಗಿರ್ತದೆ. ತುಂಬ ಸಹಕಾರಿಯಾಗಂತ ಹೇಳಿದರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇರ್ಬೋದು, ಬೇರೆ ಇನ್ನಿತರ ಬ್ಯಾಂಕುಗಳಲ್ಲಿ ಕೂಡ ಸಾಲವನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಿತ್ತು. ಆದರೆ ಇವತ್ತಿನ ದಿವಸದಲ್ಲಿ ತುಂಬ ಸಹಕಾರಿ ಕರೆದು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಏನು ಅವರಿಗೆ ಅವಶ್ಯಕತೆ ಇರ್ತದೆ ಅವರ ಆದ್ಯತೆ ಕಂಡುಕೊಂಡು ಉತ್ತಮ ರೀತಿಯಲ್ಲಿಯೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಈಗ ಇದೀಗ ಸಹಕಾರಿ ಸಂಘದ ಸಪ್ತಾಹ ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸಹಕಾರಿ ಸಪ್ತಾಹದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಮಸ್ತೆ. Mm-hmm.
ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಘದ ಪರಿಚಯವನ್ನು ಮಾಡಿಕೊಡುವ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ಆರ್ ಕೆ ಹೆಬ್ರಿ ಮಾಡುವ ವಂದನೆಗಳು.